ಪವರ್ಟಿ ವಿ ಎಲೆಕ್ಷನ್ ಸೆಂಟರ್ನಲ್ಲಿ ಏನು ನಡೀತಾ ಇದೆ ನೋಡೋಣ. ಇವತ್ತು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಯಿಂದ ಶುರುವಾದಂಥ ಚುನಾವಣಾ ಪೂರ್ವ ಸಮೀಕ್ಷೆ ಇದು. ಯಾವ ಕ್ಷೇತ್ರ? ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ. ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂಥ ಕ್ಷೇತ್ರ. ಬಹಳ ರಾಜಕೀಯ ಹಿನ್ನೆಲೆ. ಮಲೆನಾಡು ಸಾಹಿತ್ಯ ಕಲೆ ಸಂಸ್ಕೃತಿಗೆ ಹೆಸರಾದಂಥ ಶಿವಮೊಗ್ಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈಗಾಗಲೇ ಅಭೂತಪೂರ್ವ ಸ್ಪಂದನೆ ಕೊಟ್ಟಿದ್ದಾರೆ. ಅಭೂತಪೂರ್ವವಾಗಿ ಸ್ಪಂದಿಸಿದ್ದಾರೆ. ಕಾಲ್ ಮಾಡೋದ್ರ ಮೂಲಕ ತಮ್ಮ ಆಯ್ಕೆಯನ್ನು ತಿಳಿಸೋದ್ರ ಮೂಲಕ ಸಂಜೆ 5 ಗಂಟೆ ಬುಲೆಟಿನಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶ ಪ್ರಕಟ ಆಗುತ್ತೆ. ಈಗ ನಾವು ನೇರವಾಗಿ ಶಿವಮೊಗ್ಗಕ್ಕೆ ಹೋಗೋಣ. ಅಲ್ಲಿ ನನ್ನ ಸಹೋದ್ಯೋಗಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ಲೈವ್ ಜಾಯ್ನ್ ಆಗಿದ್ದಾರೆ. ಮೋಹನ್, ಬಹಳ ಇಂಟ್ರೆಸ್ಟಿಂಗ್. ಆಕಾಂಕ್ಷಿಗಳ ಸಂಖ್ಯೆ ಬಹಳ ಇದ್ದೇ ಇರುತ್ತೆ. ಯಾವುದೇ ರಾಷ್ಟ್ರೀಯ ಪಕ್ಷ ಇರ್ಬೋದು, ರೀಜನಲ್ ಪಾರ್ಟಿ ಇರ್ಬೋದು, ಎಲ್ರಿಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವ ಒಂದು ಉಮೇದಿ ಎಷ್ಟರ ಮಟ್ಟಿಗಿರುತ್ತೋ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರನ್ನ ನಾವು ಆಯ್ಕೆ ಮಾಡಬೇಕು ಅನ್ನುವ ತರಾತುರಿಯಲ್ಲಿ ಮತದಾರರು ಕೂಡ ಇರ್ತಾರೆ. ಸದ್ಯದ ಟ್ರೆಂಡಿಂಗ್ ನೋಡೋದಾದರೆ, ಅಲ್ಲಿಯ ರಾಜಕೀಯ ಹಿನ್ನೆಲೆ ನೋಡೋದಾದರೆ, ಪ್ರೆಸೆಂಟ್ ವೇವ್ ಬಗ್ಗೆ ಮಾತನಾಡೋದಾದರೆ, ಮತ್ತು ಈ ಬಾರಿಯ ಎಲೆಕ್ಷನ್ ಸಬ್ಸ್ಟೆನ್ಸ್ ಯಾವುದು ಅನ್ನುವ ಒಂದು ಕ್ಲೂ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಕುಡ್ ಯು ಗೋ ಹೆಡ್ ಓವರ್ ಆಲ್ ಡೀಟೇಲ್ಸ್ ಪ್ಲೀಸ್. ಎಸ್ ರಾಘವ್ ಸೂರ್ಯ, ಏನು ಶಿವಮೊಗ್ಗ ಕ್ಷೇತ್ರದಲ್ಲಿಯೇ ಅತಿ ಹೆಚ್ಚು ದೊಡ್ಡ ಕ್ಷೇತ್ರ ಅಂತಾನೆ ಈ ವಿಧಾನಸಭಾ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವನ್ನ ಕರೆಯಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಒಟ್ಟು 2,08,062 ಮತದಾರರು ಇದ್ದಾರೆ. ಮತ್ತೆ ಇದು ನೀವು ಗಮನಿಸಬಹುದು, ಬಾಕಿ ಎಲ್ಲ ತಾಲೂಕುಗಳು ಒಂದು 80 ಕಿಲೋಮೀಟರ್ 50 ಕಿಲೋಮೀಟರ್ ಈ ರೀತಿಯಲ್ಲಿ ಒಂದು ದೂರ ಕ್ರಮಿಸಬೇಕಾಗತ್ತೆ. ಆದ್ರೆ ಇದು 100 ಕಿಲೋಮೀಟರ್ 100-150 ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮಾಂತರ ಕ್ಷೇತ್ರ ಹಬ್ಬಿದೆ, ಪಸರಿಸಿದೆ ಅಂತಾನೆ ಹೇಳ್ಬೋದು. ಒಟ್ಟು ಇಲ್ಲಿ ಒಂದು ಚುನಾವಣೆ ಹಿನ್ನೆಲೆ ನೋಡೋದಾದ್ರೆ ಒಟ್ಟು 3 ಚುನಾವಣೆ ಮಾತ್ರ ಇಲ್ಲಿ ಕಂಡಿರುವಂತದ್ದು ರಾಘವಸ್ಥೆಯ ಈ ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ. 2008 ಚುನಾವಣೆಯಲ್ಲಿ ಬಿಜೆಪಿಯ ಕೆ ಜಿ ಕುಮಾರಸ್ವಾಮಿ ಗೆಲ್ತಾರೆ, ಆಮೇಲೆ ಅವರು ಜೆ ಡಿ ಎಸ್ ನ ಶಾರದಾ ಪೂರ್ಣಾಯಕ್ ಅವರು ಗೆಲ್ತಿರ್ತಾರೆ. ಬಳಿಕ ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿಯ ಏನು ಅಶೋಕ್ ನಾಯ್ಕ ಅವರು ಗೆದ್ದಿರ್ತಾರೆ. ಇಲ್ಲಿ ಕಾಂಗ್ರೆಸ್ನವರು ಇದುವರೆಗೂ ಕೂಡ ಗೆಲ್ದಲೇ ಇರುವಂತದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಆದ್ರೆ ಈ ಬಾರಿ ಈ ಗ್ರಾಮಾಂತರ ಕ್ಷೇತ್ರ ತನ್ನ ತೆಕ್ಕೆಗೆ ತೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ 8 ಜನ ಒಟ್ಟು ಇಲ್ಲಿ ಸ್ಪರ್ಧಾಳುಗಳು ಸ್ಪರ್ಧಿಸಿರುವಂತದ್ದು, ಅದರಲ್ಲಿ ಪ್ರಮುಖವಾಗಿ ಹಲವಾರು ಜನರು ಇರುವಂತದ್ದು ಇಲ್ಲಿ ಗಮನಿಸಬಹುದು. ತಾವು ಇಲ್ಲಿ ಜೆ ಡಿ ಎಸ್ ನ ಶಾರದಾ ಪೂರ್ಣಾಯಕ್ ಗೆಲ್ತಾರೆ ಅಂತಾನೆ ಈಗ ಈಗಾಗಲೇ ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಅಶೋಕ್ ನಾಯಕ್ ಅವರು ಪ್ರತಿಸ್ಪರ್ಧಿಯಾಗಿರುವಂತದ್ದು ಬಿಜೆಪಿಯಲ್ಲಿ, ಎಲ್ಲೊಂದ್ ಕಡೆ ಬಿಜೆಪಿ ಅಧಿಕಾರದಲ್ಲಿ ಇರೋದ್ರಿಂದ ಅವರು ಕೂಡ ಗೆಲ್ತಾರೆ ಅಂತಾನೆ ಇಲ್ಲಿ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಒಟ್ಟಾರೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲ ಎಂಬುದು ಕಳೆದ 3 ವರ್ಷಗಳಿಂದ ಚುನಾವಣೆಗಳಿಂದ ಸಾಬೀತಾಗಿರುವಂತದ್ದು. 2008 ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದ್ರೆ 2013 ಮತ್ತು 2018 ಏನು 3ನೇ ಸ್ಥಾನಕ್ಕೆ ಕಾಂಗ್ರೆಸ್.